ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಕಾಯಿತುರಿ ಅರ್ಧ ಕಪ್ಪು, ಒಂದು ಅರ್ಧ ಇಂಚಿನಷ್ಟು ಶುಂಠಿ, 7-8 ಬೆಳ್ಳುಳ್ಳಿ ಹಸಿದು, ಒಂದು 5 ಹಸಿಮೆಣಸು, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆಣ್ಣೆ, ಹುರುಗಡಲೆ ಪುಡಿ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು, ಕರಿಬೇವು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹುರ್ಕೊಂಬಿಡೋಣ, ಕೊತ್ತಂಬರಿ ಸೊಪ್ಪು ಹಾಕೋಣ, ಇದಾಗಿದೆ. ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ಜಾರಿಗೆ ಕಾಯ್ತುರಿ, ಹುರುಗಡಲೆ ಪುಡಿ, ಹುಣಸೆಹಣ್ಣು, ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ನುಣ್ಣಗೆ ರುಬ್ಕೊಂಡ್ಬಿಡೋಣ. 1/4 ಕಪ್ನಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಕಾಯಿ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸಾಸಿವೆ ಹಾಕ್ಕೊಳ್ಳೋಣ, ಉದ್ದಿನಬೇಳೆ, ಈಗ ಕರಿಬೇವು ಹಾಕ್ಕೊಳ್ಳೋಣ, ಹಸಿ ಒಣಮೆಣಸು. ಆಗಿದೆ ಇದು. ಒಗ್ಗರಣೆ ಸೇರಿಸ್ಕೊಳ್ಳಿ. ಕಾಯಿ ಚಟ್ನಿ ರೆಡಿಯಾಗಿದೆ. ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಕಾಯಿತುರಿ ಅರ್ಧ ಕಪ್ಪು, ಒಣಮೆಣಸು 5, ಬೆಳ್ಳುಳ್ಳಿ 10, ಎಸಳು, ಸ್ವಲ್ಪ ಹುಣಸೆಹಣ್ಣು, ಕರಿಬೇವು ಸ್ವಲ್ಪ, ಹುರುಗಡಲೆ 1 ಟೇಬಲ್ ಸ್ಪೂನಷ್ಟು, ರುಚಿಗೆ ಉಪ್ಪು, ಧನಿಯಾ 1/4 ಟೀಸ್ಪೂನಷ್ಟು. ಈಗ ಜಾರಿಗೆ ಹುರುಗಡಲೆ ಪುಡಿ, ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಕಾಯಿ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.